धार्मिक क्षेत्र संरक्षण विश्व हिंदू परिषत् वतियिंद मंगळूरिन कद्री श्री मंजुनाथ क्षेत्रदिंद कुत्तार कोरगज्जन आदि क्षेत्र के पादयात्रे माडलागुवुदु विभाग कार्यदर्शी शरण पंपिल हेळिद्दारे। मंगळूरिन कद्रियल्लिरुव विश्वश्री कार्यालयदल्लि सुद्दिगोष्ठि नडेसि मातनाडिद इवरु दक्षिण कन्नड जिल्लेयल्लि इत्तीचिन दिनगळल्लि हिंदू धार्मिक क्षेत्रगळन्नु अपवित्रगोळिसुव कृत्य निरंतरवागि नडेयता इदे। इदु हिंदू समाजद भावनेगळिगे बहळ नोवन्नु उंटुमाडिदे। इदक्के संबंधपट्टंते ईगागले पोलीस कमिषनरिगे ಜಿಲ್ಲಾಡಳಿತಕ್ಕೆ ದೂರನ್ನ ಕೊಟ್ಟಿದೆ। ಆದರೆ ಇಷ್ಟರ ತನಕ ಈ ವಿಷಯದಲ್ಲಿ ಯಾರನ್ನು ಬಂಧಿಸಿಲ್ಲ ಎಂದು ಹೇಳಿದ್ರು। ಇವುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕಾಗಿ ದೈವದೇವರ ಮೊರೆ ಹೋಗ್ತಾ ಇದ್ದೇವೆ। ಈ ದೃಷ್ಟಿಯಿಂದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆಯು ಮಾರ್ಚ್ 21 ರ ಆದಿತ್ಯವಾರ ಬೆಳಗ್ಗೆ 6 ಗಂಟೆಗೆ ಮಂಜುನಾಥ ಕ್ಷೇತ್ರ ಕದ್ರಿಯಿಂದ ಕುತ್ತಾರ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡಲಾಗುವುದು। ಬೆಳಗ್ಗೆ 11 ಗಂಟೆಗೆ ಕುತ್ತಾರ ಕೊರಗಜ್ಜನ ಆದಿ ಕ್ಷೇತ್ರದ ಬಳಿ ಧಾರ್ಮಿಕ ಸಭೆ ನಡೆಯಲಿದೆ ಎಂದರು। ಮಹಾಕಾಳಿ ದೇವಸ್ಥಾನ, ಬೊಕ್ಕಪಟ್ಟಣದಲ್ಲಿ ಇರುವಂತಹ ಕನ್ನಡಿ ಪಂಜುರ್ಲಿ ದೇವಸ್ಥಾನ, ಬಪ್ಪುಸ್ವಾಮಿ ದೇವಸ್ಥಾನ, ಈಗ ನಿನ್ನೆ ಇಲ್ಲಿಯ ಗಂಗನಾಡಿಯಲ್ಲಿ ಇರುವಂತಹ ಸೂತ್ರಪೇಟೆಯಲ್ಲಿ ಇರುವಂತಹ ಒಂದು ಬಪ್ಪುಸ್ವಾಮಿಯ ದೇವಸ್ಥಾನ ಇದೆ। ಅಲ್ಲಿ ಕೂಡ ಈ ರೀತಿಯ ಕಾಣಿಕೆಗಳಿಗೆ ಯಾವ ರೀತಿ ಬೇರೆ ದೇವಸ್ಥಾನಗಳಲ್ಲಿ ಹಾಕಿದ್ದಾರೆ ಅದನ್ನೇ ವಾಪಸ್ ಅಂತ ಆಗ್ತಾ ಇದೆ। ಹಾಗಾಗಿ ಇದರ ಬಗ್ಗೆ ನಾವು ಈಗಾಗಲೇ ಪೊಲೀಸರ ಗಮನಕ್ಕೆ ತಂದಿದ್ದೀವಿ, ದೂರನ್ನು ಕೊಟ್ಟಿದ್ದೀವಿ। ಕೇವಲ ಇಷ್ಟು ಮಾತ್ರ ಅಲ್ಲ, ನಮ್ಮ ಉಳ್ಳಾಳದಲ್ಲಿ ಬೇರೆ ಬೇರೆ ಕಡೆ ಈ ರೀತಿಯ ಕೃತ್ಯಗಳನ್ನು ನಡೆಸಿದ್ದಾರೆ। ಉಳ್ಳಾಳದ ಒಂದು ಅಸೈಗೋಡಲ್ಲಿ ಇರುವಂತ ಗೋಪಾಲಕೃಷ್ಣನ ಭಜನಾ ಮಂದಿರದ ಭಗವದ್ಧ್ವಜವನ್ನು ತೆಗೆದು ಸುತ್ತು ಹಾಕಿ ಅದರಲ್ಲಿ ಮಲಮೂತ್ರಗಳನ್ನು ಮಾಡಿದಂತ ಘಟನೆ ಕೂಡ ಅದು ತಮಿಳುನಾಡಿಗೆ ಬಂದಿದೆ। ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಈಗಾಗಲೇ ಒಂದು ದೊಡ್ಡ ಪ್ರತಿಭಟನೆ ಸಭೆಯನ್ನು ಕೂಡ ಉಳ್ಳಾಳದಲ್ಲಿ ಮಾಡಿದ್ದೀವಿ। ಮಂಗಳೂರಿನ ಈ ಕುಶೇಕರದಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೀವಿ। ಆದರೂ ಇಷ್ಟರ ತನಕ ಯಾರು ಈ ಕೃತ್ಯದ ಹಿಂದೆ ಇದ್ದಾರೆ, ಯಾರು ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತಿನ ತನಕ ಪತ್ತೆ ಹಚ್ಚಲಿಕ್ಕೆ ನಮ್ಮ ಜಿಲ್ಲಾಡಳಿತಕ್ಕೆ ಸಾಧ್ಯ ಆಗಿಲ್ಲ। ಹಾಗಾಗಿ ನಾನು ಈ ಪತ್ರಿಕೆಯ ಮುಖಾಂತರ ಜಿಲ್ಲಾಡಳಿತಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ। ಇಷ್ಟೊಂದು ದೇವಸ್ಥಾನಗಳಿಗೆ ಈ ರೀತಿಯ ಕೃತ್ಯ ನಡೆಸಿದ್ರು, ನಾವು ಇವತ್ತಿನ ತನಕ ಇದನ್ನು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದೀವಿ। ವಿಶ್ವ ಹಿಂದೂ ಪರಿಷತ್ ಮುಖಾಂತರ ತಕ್ಷಣ ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ವ್ಯಕ್ತಪಡಿಸಿದೆ। ಇನ್ನು ಎರಡನೇದು, ಸಹಜವಾಗಿಯೇ ವಿಶೇಷವಾಗಿ ನಮ್ಮ ಭಾಗದಲ್ಲಿ ದೇವಸ್ಥಾನ ದೇವರುಗಳ ಬಗ್ಗೆ ವಿಶೇಷವಾದಂಥ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ। ನಮ್ಮ ವೈಯಕ್ತಿಕವಾಗಿರ್ಬೋದು ಅಥವಾ ಯಾವುದೇ ಸಮಾಜಕ್ಕೆ ತೊಂದರೆ ಆದಾಗ ನಾವು ದೈವ ದೇವರ ಮೊರೆಯೋಗುವುದು ಅದೊಂದು ಸಹಜ। ಇದೇ ನಂಬಿಕೆಯನ್ನು ಇಟ್ಟುಕೊಂಡು ಇವತ್ತು ಯಾರು ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಇದು ಯಾರಂತ ಗೊತ್ತಾಗಬೇಕು, ಯಾರೆಲ್ಲ ಇದರ ಹಿಂದೆ ಇದ್ದಾರೆ, ಅದು ಸಂಘಟನೆ ಇದೆಯಾ ಅಥವಾ ಗುಂಪುಗಳ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರಾ ಇನ್ನೂ ಪತ್ತೆ ಆಗಿಲ್ಲ। ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ವಿಷಯ ಮಾಡಿದೆ, ಎಲ್ಲ ನಮ್ಮ ಜಿಲ್ಲೆಯಲ್ಲಿರುವ ಮಂಗಳೂರಿನಲ್ಲಿರುವಂಥ ಎಲ್ಲ ದೈವಸ್ಥಾನ ದೇವಸ್ಥಾನ ಮಠ ಮಂದಿರ ಭಜನಾ ಮಂದಿರಗಳ ಮುಖ್ಯಸ್ಥರನ್ನು ಕರೆದು ಒಂದು ಸಭೆ ಮಾಡಿ ಆ ಸಭೆ ಮುಖಾಂತರ ಒಂದು ಕಾರ್ಯಕ್ರಮವನ್ನು